ಹೌಸಕ ಯಾರು ಮಾಡ್ರಿ ಕಾರೆ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಜೇಶ್ವರಿ ಮಡಪತಿ ಅಂತ, ಮಹಿಳಾ ಒಕ್ಕೂಟದ ಅಧ್ಯಕ್ಷರು. ಇವತ್ತು ನವೆಂಬರ್ 26 ಏನಿದೆಯಲ್ಲ, ನಮಗೆ ಸಂವಿಧಾನದ ಒಂದು ತಿಳುವಳಿಕೆ ಮೂಡ್ಕೋಬೇಕು ನಾವು. ಯಾಕಂದ್ರೆ ಸಂವಿಧಾನ ಅಂಬೇಡ್ಕರ್ ಅವ್ರು ಬರೆದಿಟ್ಟಾರ, ಬಟ್ ಅದನ್ನ ಯಾರೂ ಪ್ರತಿಪಾದಿಸ್ತಾ ಇಲ್ಲ, ಯಾರೋ ಅದನ್ನ ಕರೆಕ್ಟಾಗಿ ಉಪಯೋಗಿಸ್ತಾ ಇಲ್ಲ. ಇದರಲ್ಲಿ ಏನು ಹಕ್ಕುಗಳದಾವು, ಏನು ಕರ್ತವ್ಯಗಳದಾವು, ನಮ್ಗೆ ಅವ್ರು ಏನು ಮಾಡಿಟ್ಟಿದ್ದಾರೆ ಅನ್ನೋದು ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಗೊತ್ತಿದ್ರು ಕೂಡ ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಜನ ಸಾಮಾನ್ಯರಾಗಿರ್ಬೋದು, ಅದನ್ನ ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೋತಾ ಇಲ್ಲ. ಸಂವಿಧಾನದಲ್ಲಿ ನಮಗೆ ಬೇಕಾದಂಥ ಆರ್ಥಿಕ, ರಾಜಕೀಯ ಎಲ್ಲ ಸ್ವಾತಂತ್ರ್ಯಗಳ ಬಗ್ಗೆ ಅದರ ಡಿಟೇಲ್ ಆಗಿದೆ. ಅದನ್ನ ನಾವೆಲ್ಲರೂ ಹಂಚಿಕೊಂಡು ಅದನ್ನ ಕರೆಕ್ಟಾಗಿ ನಾವು ಯೂಸ್ ಮಾಡ್ಕೊಂಡಿವಿ ಅಂದರೆ ನಮ್ಮ ದೇಶದಲ್ಲಿ ಕಷ್ಟ ನಷ್ಟ ನಮಗೆ ಏನು ಪ್ರಾಬ್ಲಮ್ ಅಂತಲೂ ಕೂಡ ನಮ್ಗೆ ಬರೋದೇ ಇಲ್ಲ. ಹಾಗಾಗಿ ನಾವು ಸಂವಿಧಾನವನ್ನು ಉಳಿಸ್ಕೋಬೇಕು. ಕೆಲ ದುಷ್ಟಕರ್ಮಿಗಳು ಅದನ್ನ ಬೇಡ, ನೀವು ಇದರಲ್ಲಿ ಕೆಲವೊಂದನ್ನು ಚೇಂಜ್ ಮಾಡ್ರಿ ಅಂತ ಹೇಳ್ತಾ ಇದಾರೆ, ಅವೆಲ್ಲ ಚೇಂಜ್ ಮಾಡೋದು ಬೇಡ. ಯಾಕೆ ನಾವು ಈ ದೇಶದಲ್ಲಿ ಎಲ್ಲ ಜಾತಿಯವ್ರು ಕೂಡಿದೀವಿ, ನಾವು ಒಬ್ಬರೇ ಅಂತಲ್ಲ, ಎಲ್ಲ ಜಾತಿಯವ್ರು ಕೂಡಿದೀವಿ. ಎಲ್ಲರಿಗೂ ಸಂವಿಧಾನ ಇಂಪಾರ್ಟೆಂಟ್ ಇದೆ. ಹಾಗಾಗಿ ನಮಗೆ ಸಂವಿಧಾನ ಬೇಕೇ ಬೇಕು, ಸಂವಿಧಾನ ಉಳಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನನ್ನ ಎರಡನ್ನು ಮಾತನ್ನು ರಾಜೇಶ್ವರಿ ರಾಜೇಶ್ವರಿ ಮಡಪತಿ ಅಂತ, ಮಹಿಳಾ ಒಕ್ಕೂಟ ಅಧ್ಯಕ್ಷ. ಇವತ್ತು ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸಹಭೋಜನ ಕಾರ್ಯಕ್ರಮವನ್ನು ಕೂಡ ನಾವು ಏರ್ಪಾಡು ಮಾಡಿದ್ದೇವೆ. ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಮತ್ತು ಅದರ ಜೊತೆಗಿರುವಂಥ ವಿವಿಧ ಸಂಘ ಸಂಸ್ಥೆಗಳ ಒಂದು ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ವಿಶೇಷವಾಗಿ ಸಂವಿಧಾನವನ್ನು ಗೌರವಿಸುವುದರ ಕುರಿತು, ವಿಶೇಷವಾಗಿ ಸಂವಿಧಾನದ ಮುಖಾಂತರ ಜನರಲ್ಲಿ ಅರಿವು ಅನ್ನು ಮೂಡಿಸುವುದರ ಕುರಿತು ಮತ್ತು ಸಂವಿಧಾನದ ವಿರೋಧಿ ಕಾರ್ಯಕ್ರಮಗಳು ಏನು ನಡೀತಿದ್ದಾವೆ ಅವುಗಳನ್ನು ನಿಲ್ಲಿಸುವಂತಹ ಸಲುವಾಗಿ ಇವತ್ತು ನಾವು ಜನರ ಜೊತೆಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಬಹಳಷ್ಟು ಗೋಣಿಗಳಿಂದ ಜನರು ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮದ ವಿಶೇಷತೆ ಏನಂತ ಹೇಳಿದರೆ ಒಂದು ಸಹಭೋಜನ. ಸಹಭೋಜನ ಯಾಕಂತ ಹೇಳಿದರೆ ಇವತ್ತು ಆಹಾರ ಅನ್ನುವಂಥದ್ದು ನಮ್ಮ ಹಕ್ಕಾಗಿರೋದ್ರಿಂದ ಅದು ನಮ್ಮೆಲ್ಲರನ್ನು ಕೂಡ ಒಂದುಗೂಡಿಸ್ತಾ ಇದೆ. ಆ ಕಾರಣದಿಂದ ಎಲ್ಲರೂ ತಮ್ಮ ಮನೆಯಿಂದ ಬುತ್ತಿ ಕಟ್ಟಿಕೊಂಡು ಬಂದಿದ್ದಾರೆ. ಊಟವನ್ನು ಹಂಚಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ. ಧರ್ಮದಿಂದ ಪ್ರತಿ ಬೇರೆ ಬೇರೆ ಗುಂಪುಗಳಿಂದ ಜನರಲ್ಲಿ ಇವತ್ತು ಒಟ್ಟಿಗೆ ಸೇರಿದ್ದಾರೆ. ಕವಿತೆ, ವಾಚನ, ಸಂವಿಧಾನದ ಪೀಠಿಕೆ, ಸಂವಿಧಾನದ ಬಗ್ಗೆ ಇರುವಂತಹ ಹಾಡುಗಳು, ಹೋರಾಟದ ಹಾಡುಗಳು, ಸಂವಿಧಾನದ ನಾಟಕ, ಇವುಗಳೆಲ್ಲವುಗಳು ಅಲ್ಲಿ ನಡೀತಾ ಇದೆ. ಸೊ ದಯಮಾಡಿ ಇಂಥ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬಿಜಾಪುರ ನಗರ ಪ್ರದೇಶದಲ್ಲಿ ನಡೀಲಿ ಅನ್ನುವಂಥದ್ದು ನಮ್ಮೆಲ್ಲರ ಹೆಸರು. ನಾನು ಫಾದರ್ ಟಿಯೋ, ಅನೌಪಚಾರಿಕ ಶಿಕ್ಷಣ ಸಂಸ್ಥೆ.